ಒಪ್ಕೊಂಡಿದೆ. ನಗರಸಭೆಯಲ್ಲಿ ಇವತ್ತು ಏನು ಸಭೆಯನ್ನು ಅಂದ್ರೆ ಇದು ನಾವು ಕೌನ್ಸಿಲರ್ಸು ಪ್ಲಸ್ ನನ್ನ ಒಂದು ವಿಚಾರದಲ್ಲಿ ನಾವು ಕುತ್ಕೊಂಡು ನಾವು ಇಬ್ಬರು ಸೇರಿ ಮಾತಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ಮಾತಾಡ್ತೀವಿ. ಏನಂದರೆ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ, ಯಾಕಂದರೆ ಬಾಡಿ ಬೇರೆ ಇಲ್ಲ, ಇವಾಗ ಬಾಡಿ ಇಲ್ಲದೆ ಇರೋದ್ರಿಂದ ನಾವು ಸುಮ್ಮನೆ ಹಂಗೆ ಕುತ್ಕೊಂಡಿರೋಕ್ಕೂ ಆಗೋದಿಲ್ಲ. ಆದ್ದರಿಂದ ಕೌನ್ಸಿಲರ್ನ ಕರೆಸಿ ಮಾತಾಡಿ ಎಲ್ಲೆಲ್ಲಿ ಏನೇನಿದೆ ಸಮಸ್ಯೆಗಳು ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಆ ಒಂದು ವಿಚಾರವಾಗಿ ಎಲ್ಲರನ್ನು ಕರೆಸಿ ಇವತ್ತು ಮಾತಾಡಿದ್ದೀವಿ. ಸ್ವಲ್ಪ ಈ ಕಾಂಟ್ರಾಕ್ಟರ್ಸು ಯಾರ್ಯಾರಿಗೆ ಕಾಂಟ್ರಾಕ್ಟ್ ಆಗಿದೆ, ಟೆಂಡರ್ ವರ್ಕ್ಸು ಏನೇನಾಗಿದೆಯೋ ಅದೆಲ್ಲ ಸ್ವಲ್ಪ ಕೆಲಸ ವಿಳಂಬ ಆಗ್ತಾ ಇದೆ ಅಂತೇಳಿದ್ರು. ಕಾಂಟ್ರಾಕ್ಟರ್ಸ್ನೆಲ್ಲ ಕಳಿಸಿದ್ದೀವಿ, ಆ ವಿಳಂಬದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಅವರು ಕಾಂಟ್ರಾಕ್ಟರ್ಸು ಮ್ಯಾಕ್ಸಿಮಮ್ ಟೈಮ್ 3 ತಿಂಗಳು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ವರ್ಕ್ ಅಂತೂ ಹೇಳಿದ್ದಾರೆ. ಎಲ್ಲ ಕಾಂಟ್ರಾಕ್ಟರ್ಸು ಅದೇ ಥರ ಹೇಳಿದ್ದಾರೆ, ಕಂಪ್ಲೀಟ್ ಮಾಡ್ತೀವಿ ಅಂತೇಳಿದರೆ. ಆಮೇಲೆ ಲೈಟ್ದು ಸ್ವಲ್ಪ ಸಮಸ್ಯೆ ಆಗಿತ್ತು. ಆ ಲೈಟ್ಸು ಅವರು ಇವಾಗ ನಮ್ಮ ವಾರ್ಡಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ ನಮ್ಮ ವಾರ್ಡಲ್ಲಿ 250 ಲೈಟ್ ಹಾಕಿದ್ದೀವಿ ಅಂತ ಹೇಳ್ತಾರೆ, ಇಲ್ಲ ನಮ್ಮ ವಾರ್ಡಲ್ಲಿ 150 ಲೈಟ್ ಹಾಕಿರೋದು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿದ್ದೀವಿ, ಲೈಟ್ಸ್ ಯಾವುದೇ ಅವ್ರಿಗೆ ಬಿಲ್ ಆಗಬೇಕಂದ್ರೆ ಕೌನ್ಸಿಲರಿಂದ ಲೆಟರ್ ಬರಬೇಕು. ಕೌನ್ಸಿಲರ್ ಅವ್ರು ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಅದು ಫೋಟೋ ಹಾಕಬೇಕು. ಆ ಫೋಟೋ ಜೊತೆಗೆ ಕೌನ್ಸಿಲರ್ ಲೆಟ್ರಲ್ಲಿ ಬಂದು ಎಷ್ಟು ಲೈಟ್ ಆಗಿದೆ ಅಂತ ಹೇಳಿದ್ರು ಅಷ್ಟು ಲೈಟ್ ಹಾಕ್ತೀವಿ. ಆಮೇಲೆ ವಾಟ್ಸು ಕಮ್ಮಿ 40 ವಾಟ್ಸ್ ಇರೋದ್ರಲ್ಲಿ 20 ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ತಪ್ಪು ಹಂಗೆ 40 ಇರೋದ್ರಲ್ಲಿ 20 ಆಗ್ಬೋದು, 40 ಇರೋದ್ರಲ್ಲಿ 40 ಹಾಕಬೇಕು, 60 ಇರೋದ್ 60 ಹಾಕಬೇಕು, 120 ಇರೋದ್ 120 ಹಾಕಬೇಕು ಅಂತ ಹೇಳಿದ್ದೀವಿ. ಇದೆಲ್ಲ ಒಂದು ಚರ್ಚೆ ಮಾಡಿದ್ದೀವಿ. ಇವತ್ತಿಂದ ಕೌನ್ಸಿಲರ್ಸ್ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎವ್ರಿ ಮಂತ್ ಲಾಸ್ಟ್ ವೀಕಲ್ಲಿ ನಾವೊಂದು ಸಭೆ ಮಾಡ್ಕೊಳ್ಳೋದು. ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಕೊರತೆ ಆಗಿದೆ, ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಕೊರತೆ ಆಗಿದೆ, ಯಾವುದು ಏನು ಅನ್ನೋದನ್ನು ಒಂದು ಕಂಟಿನ್ಯೂ ನಾವು ಒಂದು 10 ತಿಂಗಳು 5 ತಿಂಗಳು ಈ ಥರ ಮೀಟಿಂಗ್ ಮಾಡಿದರೆ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸಾಲ್ವ್ ಆಗ್ತವೆ, ಎಲ್ಲ ನಮಗೆ ಪ್ರಾಬ್ಲಮ್ಸು ನಮ್ಮ ಹತ್ರ ಬರ್ತವೆ. ಆದ್ದರಿಂದ ಇವತ್ತೆಲ್ಲ ಒಂದು ಸಭೆ ಮಾಡಿಕೊಂಡು ನಾವು ಆ ಸಭೆಯಲ್ಲಿ ಈ ಥರ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದರಲ್ಲೂ ಸ್ವಲ್ಪ ನೀರು ಇನ್ನೊಂದು ಒಂದು ವಾರ್ಡ್ 7-8 ವಾರ್ಡ್ಗೆ ಎರಗೋಳ್ ನೀರು ಕನೆಕ್ಟಿವಿಟಿ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೊಂದು 4-5 ಒಂದು 6 ಕೋಟಿ ರೂಪಾಯಿವರೆಗೂ ದುಡ್ಡು ಬೇಕಾಗ್ತದೆ. ಅದಕ್ಕೂ ದುಡ್ಡನ್ನು ಒದಗಿಸಿ ಅದನ್ನು ಕನೆಕ್ಟಿವಿಟಿ ಮಾಡಿ 6-7 ವಾರ್ಡನ್ನು ಎರಗೋಳು ಇದಕ್ಕೆ ತೊಗೊಂಡು ಟೌನನ್ನೆಲ್ಲ ಮಾಡಬೇಕು ಅಂತ ಮಾಡಿದ್ವಿ. ನಮ್ಮ ಹತ್ರ ಮುನ್ಸಿಪಾಲ್ಟಿನಲ್ಲಿ ಒಂದು 2-2.5 ಕೋಟಿ ದುಡ್ಡಿದೆ, ಆ ಬೇರೆ ಅದ್ರ ಉಳಿಕೆ ದುಡ್ಡು ಅದನ್ನು ಎರಗೋಳಿಗೆ ಯೂಸ್ ಮಾಡ್ಕೊಂಡು ಇನ್ನೂ ಒಂದು 4 ಕೋಟಿ ಬೇಕಾಗ್ತದೆ. ಅದನ್ನು ಸರ್ಕಾರದಲ್ಲಿ ಪ್ರಸ್ತಾಪನೆಯನ್ನು ಇಟ್ಟು ಆ 4 ಕೋಟಿಯನ್ನು ತೊಗೊಂಡು ಅದನ್ನು ಮಾಡಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಏನಾದ್ರೂ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಕೌನ್ಸಿಲರ್ಸು ಎಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ವಿಚಾರದಲ್ಲಿ ಒಮ್ಮತದಿಂದ ಮುಂದೆ ಇದ್ದಾರೆ. ನನಗೆ ಖುಷಿಯಾಗಿದೆ ಅವರೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಅವರು ಅಭಿವೃದ್ಧಿ ಮಾಡಬೇಕು, ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಮಾಡಬೇಕು ಅನ್ನೋದು ಇದಿದೆ. ಇವತ್ತು ನಾವು 3 ಸಬ್ಜೆಕ್ಟ್ ವಿಚಾರಕ್ಕೆ ಮಾತಾಡಕ್ಕೆ ಬಂದ್ವಿ. ಒಂದು ರೋಡ್ಸು, ಅದು ಇನ್ನೊಂದು 2ನೇದು ಲೈಟ್ಸು, 3ನೇದು ವಾಟ್ರದು. 3 ಸಬ್ಜೆಕ್ಟ್ ಇವತ್ತು ಮಾಡಿದ್ರು. 3 ಸಬ್ಜೆಕ್ಟನ್ನು ಒಂದು ಹಂತಕ್ಕೆ ನಾವೆಲ್ಲ ಈ 3 ತಿಂಗಳ ಒಳಗಡೆ ಇದನ್ನೆಲ್ಲ ಕೊಡ್ತೀವಿ. 3 ಸಮಸ್ಯೆಗಳು ಬಹಳಷ್ಟು ಇದೆ, ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ಇಲ್ಲ. ಅಧಿಕಾರಿಗಳಿಗೆ ಏನಂದ್ರೆ ಅದೇ, ನಾವೇನಂದ್ರೆ ಅಧಿಕಾರಿಗಳನ್ನ ಎವ್ರಿ ಮಂತ್ ಕುತ್ಕೋಬೇಕು, ನಾವು ಮೀಟಿಂಗ್ ಮಾಡಿ ಅವರಿಗೆ ಸಭೆ ಮಾಡ್ತಾಯಿದ್ರೆ ನಾವು ಎವ್ರಿ ಮಂತ್ ಪ್ರೋಗ್ರೆಸ್ ಕೇಳಿದಾಗ ಅದು ಕರೆಕ್ಟಾಗಿ ಕಂಟಿನ್ಯೂ ಆಗ್ತಾಯಿದೆ. ಇಲ್ಲೇನಾಗಿದೆ ಅಂದರೆ ಬಾಡಿ ಇಲ್ಲದೆ ಇರೋದ್ರಿಂದ ಮೀಟಿಂಗ್ಸ್ ಮಾಡೋಕೆ ಆಗ್ತಾಯಿಲ್ಲ ಅವರು, ಪಾಪ ಕೌನ್ಸಿಲರ್ಸ್ಗೆ ಬಾಡಿ ಇಲ್ಲದೆ ಇರೋದ್ರಿಂದ. ಇವಾಗ ಅದೇನು ಮಾಡಬೇಕು, ಬಾಡಿ ಇಲ್ಲದೆ ಇರೋದ್ರಿಂದ ಇಲ್ಲಿ ನಾವು ಮಾಡಬೇಕು, ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳಿರ್ತಾರೆ. ಆದ್ದರಿಂದ ಇನ್ನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಬಾಡಿ ಬರೋವರೆಗೂ ಎವ್ರಿ ಮಂತ್ ನಾನೇ ಮೀಟಿಂಗ್ ಮಾಡ್ತೀನಿ. ಎವ್ರಿ ಮಂತ್ ರಿವ್ಯೂ ಮಾಡಿಕೊಂಡು ಏನೇನಾಗಿದೆ ಯಾವುದಾಗಿದೆ ನಾವು ಮಾಡ್ತೀವಿ. ಸರಿ, ಈಗ ಅಂತರ್ಗಂಗೆ ಪ್ರವಾಸಿ ತಾಣ, ಅಲ್ಲಿ ಒಂದು ಲೈಟ್ ಕೂಡ ಇಲ್ಲ ಅಂತ, ರಸ್ತೆ ಕೂಡ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಗರಸಭೆಯವ್ರು ನಮಗೆ ಬರಲ್ಲ ಅಂತರ್ಗಂಗೆ ರೋಡು ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀವಿ? ಇಲ್ಲ, ನಾ ಅಂತರ್ಗಂಗೆ ರೋಡ್ ಮಾಡಿಸಿದ್ವಲ್ಲ, ನಾನು ಇಲ್ಲಿಂದ ನಮ್ಮ ಇದರಿಂದನೂ ಮಾಡಿಸಿದ್ವಿ ಸ್ಟೇಡಿಯಮ್ಮು ಕೀಲ್ಕೋಟೆಯವರೆಗೂ ಮಾಡಿದ್ರು, ಮುಂದೆ ಲೈಟ್ಸ್ ನೀವು ಹೇಳಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಆ ಭಾಗದ ಕೌನ್ಸಿಲರ್ನ ಕರ್ಕೊಂಡು ನಮ್ಮ ಕಮಿಷನರ್ನ ಕರ್ಕೊಂಡು ಒಂದು ದಿವಸ ಬರ್ತೀನಿ ನಾನು, ನೀವು ಬನ್ನಿ ಜೊತೆಲಿ ಹೋಗೋಣ. ಅಂಥ ಸಮಸ್ಯೆಗಳು ಏನಾದರೂ ಅಲ್ಲಿದ್ದೆ ನೀವು ಮೀಡಿಯಾವ್ದು ಹೇಳ್ತಂದ್ರೆ ಕನ್ಫರ್ಮೇ ಅದು ಇದ್ದಾಗ ಪರಿಹಾರ ಮಾಡೋಣ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.